ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಗ್ರಾಮವು ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು, ಇಲ್ಲಿರುವ ಕಲ್ಯಾಣದ ಕಲಚೂರರ ಕಾಲದಲ್ಲಿ ನಿರ್ಮಿತವಾದ ಮುಕ್ತೇಶ್ವರ ದೇವಸ್ಥಾನವು ಪ್ರವಾಸಿಗರನ್ನ ಆಕರ್ಷಿಸುವ ಕೇಂದ್ರ ಬಿಂದುವಾಗಿದೆ. ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಹೊನ್ನಮ್ಮದೇವಿ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಅಷ್ಟೇ ಅಲ್ಲದೆ ಗಂಗಾ ಮತಸ್ಥರ ಆರಾಧ್ಯ ದೈವರಾದಂತಹ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವು ಈ ತುಂಗಭದ್ರೆಯ ತಟದಲ್ಲಿರುವುದು ವಿಶೇಷ. ಕಲ್ಯಾಣದಲ್ಲಿ ಕ್ರಾಂತಿಯಾದ ನಂತರ ಎಲ್ಲ ಶರಣರು ತಮಗೆ ಇಷ್ಟವಾದ ಊರುಗಳನ್ನ ಆರಿಸಿಕೊಂಡು ತಮ್ಮ ಕಾಯಕ ವೃತ್ತಿಯನ್ನ ಪ್ರಾರಂಭಿಸಿದರು. ಅದರಂತೆಯೇ ಅಂಬಿಗರ ಚೌಡಯ್ಯನವರು ಈಗಿನ ಚೌಡಯ್ಯ ದಾನಪುರವನ್ನು ಆಯ್ಕೆ ಮಾಡಿಕೊಂಡರು. ಮೊದಲು ಈ ಗ್ರಾಮಕ್ಕೆ ಶಿವಪುರ ಅಂತ ಹೆಸರಿತ್ತು. ಹೀಗಿರುವಾಗ ಒಂದು ದಿನ ಗುತ್ತಲದ ಅರಸನ ಮಗನಿಗೆ ಹಾವು ಕಚ್ಚಿ ಸಾವನ್ನಪ್ಪುತ್ತಾನೆ. ಅಂಬಿಗರ ಚೌಡಯ್ಯನವರು ತಮ್ಮ ದಿವ್ಯ ಶಕ್ತಿಯಿಂದ ಸತ್ತಂತ ಅರಸನ ಮಗನನ್ನ ಬದುಕಿಸುತ್ತಾರೆ. ಆಗ ಗುತ್ತಲದ ಅರಸರು ಅಂಬಿಗರ ಚೌಡಯ್ಯನವರಿಗೆ ಒಂದಿಷ್ಟು ಕ್ಷೇತ್ರವನ್ನ ದಾನವಾಗಿ ಕೊಡುತ್ತಾರೆ. ಹೀಗಿರುವಾಗ ಚೌಡಯ್ಯನವರ ಗುರುಗಳಾದ ಶಿವದೇವ ಮುನಿಗಳು ಲಿಂಗೈಕ್ಯರಾಗುವ ಸಂದರ್ಭ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಚೌಡಯ್ಯನವರು ತನಗೆ ದಾನವಾಗಿ ಕೊಟ್ಟಂತಹ ಪ್ರದೇಶವನ್ನು ಶಿವದೇವ ಮುನಿಗಳಿಗೆ ದಾನವಾಗಿ ನೀಡುತ್ತಾರೆ. ಶಿವದೇವ ಮುನಿಗಳು ತನ್ನ ಶಿಷ್ಯ ಅಂಬಿಗರ ಚೌಡಯ್ಯನವರ ಹೆಸರು ಉಳಿಯಲಿ ಅಂತ ಶಿವಪುರ ಅಂತ ಇದ್ದ ಹೆಸರನ್ನು ಚೌಡಯ್ಯ ದಾನಪುರ ಅಂತ ನಾಮಕರಣ ಮಾಡುತ್ತಾರೆ. ಇಂತಹ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನದಂದು ಊರಿನ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಾಮಸ್ಥರು ಸರ್ವಧರ್ಮೀಯರು ಸೇರಿ ಅದ್ಧೂರಿಯಾಗಿ ನೆರವೇರಿಸಿ ಚೌಡಯ್ಯನವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.